ಸಾವಿರದ ಮಾರ್ಕೆಟ್ ಎರಡು ಕಾಲ ಲಕ್ಷ ಇದೆ, ನಾವು 1,60,000 ಕೊಡ್ತೀವಿ ಸರ್. 1,60,000 ಸರ್, ಇದು ಬೇಡವಾ, ಇನ್ನೊಂದಿದೆ 2010 ಮಾಡಲು ಸರ್. ಹಾಗೆ ಇನ್ನೊಂದ್ಸರಿ ಪ್ರೈಸ್ ಹೇಳ್ಬಿಡಿ ಸರ್, ಫೈನಲ್. ಇದು 2,10,000 ಆಗುತ್ತೆ ಸರ್. 2,10,000 ಸರ್, ಇದು ಹೌದು ಸರ್. 5,000 ಸರ್, 235 ಮಾಡಿ ಸರ್. ಓಲಿ ನೋಡೋ, ಇದು 260 ಹೇಳ್ತೀವಿ ಸರ್. 260 ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ 2,240 ಕೊಟ್ಬಿಡಿ ಸರ್. 2,40 ಸರ್, ಸರ್ 2,00,000 ಕೊಡ್ತೀನಿ ಸರ್. 2013 ಮಾಡಲು, ಸೆಕೆಂಡ್ ಒಂದು ಡೀಸೆಲ್ ಸರ್. 2.5 ಓಕೆ, 12 ಮಾಡಲು 2,5 ಆಗುತ್ತೆ ಸರ್. ಬಂದ್ರೆ ಇನ್ನೊಂದು 10,000 ಕಡಿಮೆ ಮಾಡ್ತೀನಿ ಸರ್. 2,00,000 ಕೋಟಿಂಗ್ ಮಾಡ್ತಾ ಇದ್ದೀನಿ ಸರ್. ಹಾ ಸರ್, ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,75,000 ಕೊಟ್ಬಿಡ್ತೀನಿ ಸರ್. ಮಾಡಿ ಹೋಗ್ಬಿಡಿ ಸರ್. 2,25 ಹೇಳ್ತೀನಿ ಸರ್. ಓಕೆ, 2,50,000 ಆಗುತ್ತೆ ಸರ್. ಸರ್ 2,5 ಕೋಟಿ ಮಾಡ್ತಾರೆ ಸರ್. ಓಕೆ, 2,00,000 ಮಾಡ್ಕೊಡಮ್ಮ ಸರ್. ನಾವು 3,00,000 ಕೋಟಿ ಮಾಡ್ತೀವಿ ಸರ್. ಓಕೆ, ಇನ್ನೊಂದು 10,000 ಕಡಿಮೆ ಮಾಡ್ಕೊಡ್ತೀನಿ ಸರ್. 3,45,000 ಹೇಳ್ತೀವಿ ಸರ್. ಓಕೆ, 3,00,000 ಮಾಡ್ಕೊಟ್ಬಿಡ್ತೀನಿ ಸರ್. ಸರ್ 3,45,000 ಹೇಳ ಸರ್. ಓಕೆ, 1,25,000 ಮಾಡ್ಕೊಡ್ತೀನಿ. 3,25 ಹೌದು ಸರ್. ಇದು 3,25 ಹೇಳ ಸರ್. ಓಕೆ, 1,30,000 ಕೊಟ್ಬಿಡೋದು ಸರ್. 3,00,000 ಆಗುತ್ತೆ. ಹಾ, ಮಾಡ್ಕೊಡೋ. ಟಾಪ್ ಅಂಡ್ ವೆಹಿಕಲ್, ಟಾಪ್ ಅಂಡ್ ವೆಹಿಕಲ್, ಸಿವಿಕ್, ಸಿಂಗಲ್. ಮಾರ್ಕೆಟ್ ಅಲ್ಲಿ 4,00,000 ಇದೆ ಸರ್. ನಾವು ಇವಾಗ 3,00,000 ಹೇಳ್ತೀವಿ ಸರ್. 3,00,000 ಸರ್. ಫೈನಲ್ ಟು ಫೈನಲ್ 2,75,000 ಕೊಡ್ತೀನಿ ಸರ್. ಸರ್ ಹಾಗೆ, ಓಕೆ ಸರ್. ಹಾಗೆ ಪ್ರೈಸ್ ಸರ್, 4,10,000 ಹೇಳ ಸರ್. ಓಕೆ, 1,390,000 ಕೊಡ ಸರ್. ಓಕೆ ಸರ್, ಪ್ರೈಸ್ 4,85,000 ಹೇಳ ಸರ್. ಓಕೆ, ಫೈನಲ್ ಟು ಫೈನಲ್ ಒಂದೇ ಬೆಲೆ ಹೇಳ ಸರ್. ಹೇಳ್ಬಿಡಿ ಸರ್. 4,00,000 ಮಾಡ್ಕೊಡ್ತೀನಿ ಸರ್. ಒಂದ್ ಸೆವೆನ್ ದೊಡ್ಡ ಫ್ಯಾಮಿಲಿ ಇದೆ ಸರ್. ಹೌದು ಸರ್. ಒಂದ್ 7 ಸೀಟ್ ಗಾಡಿ ನೋಡ್ತಾ ಇದೀರಾ? ಹೌದು ಸರ್. ಬನ್ನಿ ಸರ್, ನಮ್ಮಲ್ಲಿ ಇದೆ. ಏನ್ ಪ್ರೈಸ್ ಅಲ್ಲಿ ಇದೆ ಸರ್? ಸರ್ 3,50,000 ಕೊಡ್ತೀನಿ ಸರ್. ಸರ್ ಒಂದ್ ಫೈನಲ್ ಟು ಫೈನಲ್ ಒಂದ್ 10,75,000 ಮಾಡ್ಕೊಡ್ತೀನಿ. ಲೋನು, ಲೋನು ಸರ್? ಲೋನು ಒಂದ್ 8-9,00,000 10,5 ಹೇಳ ಸರ್. ಓಕೆ, ಇನ್ನೊಂದ್ ಒಂದ್ 20,000 ಕಡಿಮೆ ಸರ್. ಪ್ರೈಸ್ 10,00,000 ಕೋಟ್ ಮಾಡ್ತೀವಿ ಸರ್. 10,00,000 ಹೌದು ಸರ್. ಓಕೆ, ಫೈನಲ್ ಟು ಫೈನಲ್ ಒಂದ್ 9,70,000 ಮಾಡ್ಕೊಡಮ್ಮ ಸರ್. ಸರ್ ಒಂದ್ 11,50,000 ಹೇಳ ಸರ್. 11,50,000 ಹೌದು ಸರ್. ಓಕೆ, ಇನ್ನೊಂದ್ ಪ್ರೈಸ್ ಸರ್? ಸರ್ ಒಂದ್ 11,00,000 ಮಾಡ್ಕೊಡ್ತೀನಿ ಸರ್. 11,00,000 ಆಗುತ್ತಲ್ಲ? ಹೌದು ಸರ್, ಮಾಡ್ಕೊಡ್ತೀನಿ ಸರ್. ಸರ್ ಲೋನ್ ಇದಕ್ಕೆ? ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದೀನಿ. ಈ ಶೋರೂಮ್ ಹೆಸರು ಬಂದ್ಬಿಟ್ಟು ಮೂಕಾಂಬಿಕಾ ಕಾರ್ಸ್ ಅಂತ. ಸೊ ಈ ಸರಿ ಇವಾಗ ಹಬ್ಬದ ಆಫರ್ ಇದೆ, ಮುಂದೆ ಗಣೇಶ ಚತುರ್ಥಿ ಆಫರ್ ಇದೆ. ಸೊ ಅದಕ್ಕೋಸ್ಕರ ಅವರು ನಮ್ಗೆ ಕಾಲ್ ಮಾಡ್ಬಿಟ್ಟು, ಸರ್ ನಾವು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಣೇಶ ಹಬ್ಬಕ್ಕೋಸ್ಕರ ಆಫರ್ ಅಲ್ಲಿ ನಾನು ಕಾರ್ಗಳು ಕೊಡ್ತಾ ಇದೀನಿ. ಸೊ ಬಂದು ವಿಡಿಯೋ ಮಾಡಿ ಅಂದ್ರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ವಿ. ಹಾಗೆ ಶೋರೂಮ್ ಹತ್ರ ಅವ್ರು ಕೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕುಮಾರ್ ಅಂತ. ಓಕೆ, ಚೆನ್ನಾಗಿದ್ದಾರೆ ಸರ್? ಚೆನ್ನಾಗಿದೆ ಸರ್. ಓಕೆ, ಲಾಸ್ಟ್ ಟೈಮ್ ವ್ಯೂವರ್ಸ್ ಚೆನ್ನಾಗಿ ನಮಗೆ ಕಸ್ಟಮರ್ಸ್ ಎಲ್ಲ ಬಂದ್ರು, ಒಳ್ಳೆ ಸೇಲ್ಸ್. ಸೊ ಲಾಸ್ಟ್ ಟೈಮ್ ಇವ್ರದ್ದು ವಿಡಿಯೋ ಮಾಡಿದ್ದೆ ನಾನು. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು ಅಂತ ಹೇಳ್ತಿದ್ದಾರೆ ಸರ್. ಹಾಗೇನೆ ಇವಾಗ ಮತ್ತೊಂದು ಸರಿ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ. ಲೊಕೇಶನ್, ಶೋರೂಮ್ ಹೆಸರು ಹೇಳಿ ಸರ್? ಸರ್, ಇದು ನಮ್ದು ರಾಜಾಜಿನಗರ ಮೇನ್ ಬರುತ್ತೆ, ಬಸವೇಶ್ವರ ಪವಿತ್ರ ಪಾಡೇಸ್ ರೋಡ್. ನಮ್ ಶೋರೂಮ್ ಎದುರುಗಡೆ ಶ್ರೀ ಮಾರುತಿ ಸುಚ್ಚಾರಿ ಶೋರೂಮ್ ಇದೆ. ಅದ್ರ ಆಪೋಸಿಟ್ ಅಲ್ಲಿ ಶ್ರೀ ಮೂಕಾಂಬಿಕ ಕಾರ್ಸ್ ಅಂತ ಇದೆ ಸರ್. ಯೂಸ್ಡ್ ಕಾರ್ ಶೋರೂಮ್, ನಾವು ಹೋಲ್ಸೇಲ್ ಡೀಲರ್ ಬೆಂಗಳೂರು. ಮತ್ತೆ ಹೇಳ್ತಿದ್ರು ನೋಡಿ, ನಮ್ ಶೋರೂಮ್ ಓಪನ್ ಆಗಿ 20 ವರ್ಷ ಮೇಲ್ ಆಗಿದೆ. 20 ಇಯರ್ಸ್ ಓಲ್ಡ್ ನಮ್ದು. ರೀಸನಬಲ್ ಪ್ರೈಸ್ ಕೊಡ್ತೀವಿ, ಏನ್ ಮಾರ್ಕೆಟ್ ಗಿಂತ ತುಂಬಾ ಕಡಿಮೆ ನಮ್ದು. ಸೊ ನಾನು ಹೋಲ್ಸೇಲ್ ಡೀಲರ್ ಅಂದ್ರೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್. ಸೊ ಬೇರೆ ಕಡೆ ಹೇಳೋ ರೇಟ್ ಗಿಂತ ಇಲ್ಲಿ ಆದಷ್ಟು ಕಡಿಮೆನೆ ಇರುತ್ತೆ ಅಂತ ಅನ್ಬೋದು ಸರ್. ಹಾಗೇನೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಎಲ್ಲ ತಗೊಂತೀರಾ? ಸಪರೇಟ್ ಇದ್ದೇ ಇರುತ್ತೆ. ಓಕೆ ಸರ್, ಹಾಗೇನೆ ಇವಾಗ ಲೋನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಲೋನ್ ಎನಿ 2011 ಎನಿ ವೆಹಿಕಲ್ ಲೋನ್ ಆಗುತ್ತೆ. 9-10 ಟ್ರೈ ಮಾಡ್ತೀವಿ, ಆದ್ರೆ ಒಳ್ಳೆ ಸಿಬಿಲ್ ಸ್ಕೋರ್ ಕ್ವಾಲಿಟಿ ಬೇರೆ ಬ್ಯಾಂಕ್ ನೀವು ಟ್ರೈ ಮಾಡ್ತೀವಿ. ಹೌದಾ ಸರ್? ಸರ್, ಹಾಗೇನೆ ಆಲ್ ಓವರ್ ಕರ್ನಾಟಕ ಲೋನ್ ಅಥವಾ ಓನ್ಲಿ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ. ಸೊ ಎಲ್ಲಿಂದ ಬನ್ನಿ, ಇಲ್ಲಿ ಲೋನ್ ಕೂಡ ಆಗುತ್ತೆ. ಈ ಸರಿ ಸರ್ ಆಲ್ಮೋಸ್ಟ್ ನಾವು ಬಂದ ತಕ್ಷಣ ನೋಡಿದೆ ಎಲ್ಲ ಮಾಡಲ್ ವೆಹಿಕಲ್ ಇದೆ. ಎಲ್ಲ ನಮ್ಗೆ ಎಲ್ಲ ಹಾಕಿ ಎಲ್ಲ ಖಾಲಿ ಆದ ಮಾಡಲ್ ವೆಹಿಕಲ್. ಒಳ್ಳೊಳ್ಳೆ BMW ಇದೆ, ಸ್ಮಾಲ್ ಕಾರ್ ಚಿಕ್ಕಡಿಯಿಂದ ಇದೆ ಸರ್. ಸರ್ ಓಕೆ, ಅಲ್ಲ ಸರ್, ಮಾಡಲ್ ವೆಹಿಕಲ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತಲ್ಲ ಸರ್? ಸಿಗುತ್ತೆ ನಮ್ಮ ವೀಕ್ಷಕರಿಗೆ ಸಿಗುತ್ತೆ ಸರ್. ಸರ್, ಹಾಗೇನೆ ಇವತ್ತಿರೋ ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಅದು ನಮ್ಮ ಹತ್ರ ಒಳ್ಳೆ 2010 ವ್ಯಾಗನ್ ಕೊಡ್ತೀವಿ ಸರ್. ಸೊ ಇದನ್ನ ಸರ್, ಪೆಟ್ರೋಲ್ ಗ್ಯಾಸ್ ಎರಡು ಇದೆ. 1,60,000 ಕೊಡ್ತೀವಿ ಸರ್. ಒಂದು ಮಾರ್ಕೆಟ್ ಅಲ್ಲಿ 2,50,000 ಇದೆ, ನಾವು ಕೊಡ್ತಾರದು 1,60,000. ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಎಷ್ಟೆಷ್ಟು ಬಜೆಟ್ ಅಲ್ಲಿ ಆಮೇಲೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲೆಲ್ಲ ಇಲ್ಲೆಲ್ಲ ಕಾರ್ಗಳಿದೆ ಸರ್. ಹಾಗೇನೆ ಇವಾಗ ಮುಂದೆ ಗಣೇಶ ಚತುರ್ಥಿ ಇದೆ ಸರ್, ಆಫರ್ ಫೋನ್ ಸರ್? ಯಾವ್ದೇ ನಮ್ಮ ಹತ್ರ ಯಾವ್ದೇ ಒಂದು ಗಾಡಿ ತಗೊಳ್ಳಿ ಸರ್, ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ 1,000 ರೂಪಾಯಿ ಹಾಕೊಡ್ತೀವಿ ಸರ್. 1,000 ರೂಪಾಯಿ ಡೀಸೆಲ್ ಕೊಡ್ತೀರಾ? ಸೊ ಯಾವ ಗಾಡಿ ತಗೊಂಡ್ರು? ಯಾವ ಗಾಡಿ ತಗೊಂಡ್ರು? ಸೊ ಆಫರ್ ಅಂದ್ಬಿಟ್ಟು 1,000 ರೂಪಾಯಿ ಕೂಡ ಡೀಸೆಲ್ ಹಾಕೊಡ್ತೀನಿ ಅಂದ್ರೆ ಡೀಸೆಲ್ ಅವ್ರು ಪೆಟ್ರೋಲ್ ಎನಿ ಒನ್ ಸೊ ಹಾಕೊಡ್ತೀನಿ ಅಂತ ಹೇಳಿದ್ರು.
ಸರ್ ಕಾರ್ ಅಲ್ಲಿ ಎಲ್ಲಾ ಪ್ರೈಸ್ಗಳು ಆಫರ್ ಅಂತ ಅಂದ್ಬಿಟ್ಟು ಗಣೇಶ ಚತುರ್ಥಿಗೆ ಏನಾದ್ರು ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಸರ್, ಕಡಿಮೆ ಇರುತ್ತಾ? ಕೊಡ್ತಾರೆ ರೀಸನಬಲ್ ಪ್ರೈಸ್ ಅಲ್ಲ, ನೀವು ಹೋಲ್ಸೇಲ್ ಡೀಲರ್ ಅಂತ ಹೇಳಿದ್ರಿ, ಆದ್ರೂ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಅಂದ್ರೆ ಸರ್ ಫುಲ್ ಮಾರ್ಕೆಟ್ಗಿಂತ ತುಂಬಾ ಕಡಿಮೆ ಕೊಡ್ತಾರೆ ತಾವು. ಕಂಪೇರ್ ಮಾಡ್ಬಿಟ್ಟು ಕಂಪೇರ್ ಬೇಕಾದ್ರೆ ಎಲ್ಲಾ ನೀವು ಚೆಕ್ ಮಾಡಿ, ಎಲ್ಲಾ ಶೋರೂಮ್ ಚೆಕ್ ಮಾಡಿ ಆಮೇಲೆ ನಮ್ದು ರೀಲ್ಸ್ ನೋಡ್ಲಿ ಬೇಕಾರೆ ಆಮೇಲೆ ಅವರೇ ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ಸೊ ಅವ್ರು ಇಷ್ಟೊಂದು ಹೇಳ್ತಿದ್ದಾರೆ, ಸೊ ಬೇರೆ ಕಡೆ ಚೆಕ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿಗೆ ಅಲ್ಲಿ ಪ್ರೈಸ್ ನೋಡಿ ನಮ್ದು ಕಡಿಮೆ ಇರುತ್ತೆ ಹೇಳಿದ್ರು. ಸೊ ವಿಡಿಯೋ ಶುರು ಮಾಡೋಣ ಸರ್ ಇವಾಗ, ಸ್ಟಾರ್ಟ್ ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ, ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಸೊ ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಕಾರ್ ನಮ್ಗೆ ಸರ್ 2010 ವ್ಯಾಗನರ್ ಇದೆ ಸರ್ ಮಾರ್ಕೆಟ್ ಅಲ್ಲಿ, 2.5 ಲಕ್ಷ ಇದೆ. ಹೌದು, ಚೆಕ್ ಮಾಡ್ಕೊಳ್ಳಿ ಬೇಕಾರೆ. ಸರ್ ಇದು ಪೆಟ್ರೋಲ್ ಗ್ಯಾಸ್ ಎರಡು ಇದೆ. ಫೀಚರ್ ಬಂದು ಎಸಿ, ಪವರ್ ಸ್ಟೇರಿಂಗ್ ಸಿಸ್ಟಮ್, ಸೆಂಟ್ರಲ್ ಹಾಕೋ, ರಿವರ್ಸ್ ಕ್ಯಾಮ್ರಾ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ರೀಸೆಂಟ್ ಸರ್ವಿಸ್ ಆಗಿದೆ, ಒಳ್ಳೆ ಸೀಟ್ ಕವರ್ ಇದೆ, ನೀಟ್ ವೆಹಿಕಲ್ ಸರ್. ಅಂದ್ರೆ ರೀಸೆಂಟ್ ಸರ್ವಿಸ್ ಆದ್ರೆ ಜಸ್ಟ್ ತಗೊಂಡ ಹೋಗೋದಷ್ಟೇ, ಸರ್ವಿಸ್ ಏನು ಮಾಡಿಸೋ ಏನು ಮಾಡಿಸೋದಕ್ಕಾಗಿಲ್ಲ ಸರ್. ಸರ್ ಹಾಗೆ ಪ್ರೈಸ್ ಸರ್, ಅದು ಮಾರ್ಕೆಟ್ 2.5 ಲಕ್ಷ ಇದೆ, ನಾವು 1,60,000 ಕೊಡ್ತೀವಿ ಸರ್. 1,60,000 ಸರ್, ಇದು ಬೇಡವಾ? ಇನ್ನೊಂದಿದೆ 2010 ಮಾಡ್ಲು ಸರ್. ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಇದು 2,35,000 ಹೇಳ್ತೀವಿ, 2,10,000 ಕೊಡ್ತೀವಿ ಸರ್. ಸರ್ ಇದ್ರಲ್ಲಿ ಫೀಚರ್ಸ್ ಒಂದು ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕ್, ಸೀಟ್ ಕವರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 70,000 ಜೀನಿಯರ್ ನೋಡಿದೆ, 70,000 ನೋಡಿ ಸರ್. ಹೌದು ಸರ್. ಓಕೆ ಸರ್, ಹಾಗೆ ಇನ್ನೊಂದ್ಸರ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಇದು 2,10,000 ಆಗುತ್ತೆ ಸರ್. 2,10,000 ಸರ್ ಇದು? ಹೌದು ಸರ್, 10 ಮಾಡ್ಲು ಸರ್. ಮುಂದೆ ಬಂದ್ರೆ ಏನಾರು ಆಗೋದಲ್ಲ ಸರ್. ಇನ್ನೊಂದು 5,000 ಕಡಿಮೆ ಮಾಡಿ, 2,500 ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಇವಾಗ ನಮ್ಗೆ ಸಿಲ್ವರ್ ಆಯ್ತು, ಇನ್ನೊಂದು ಬ್ಲಾಕ್ ಇದೆ. ಇನ್ನೊಂದು ಬನ್ನಿ ಸರ್, ನ್ಯೂ ಶೇಪ್ 2010 ಮಾಡ್ಲು, ಸಿಂಗಲ್ ಓನರ್. ಇದು 80,000 ಓಡಿದೆ. ಸೊ ಸಿಲ್ವರ್ ಬ್ಯೂಟಿ, ಬ್ಲಾಕ್ ಸಿಲ್ವರ್ ಇತ್ತು. ಹೌದು, ಸೊ ಈಗ ಬ್ಲಾಕ್ ಕೂಡ ಇದೆ ಇಲ್ಲಿ. ಬ್ಲಾಕ್ ಬ್ಯೂಟಿ ಇದು, ಎಸಿ, ಪವರ್ ಸ್ಟೇರಿಂಗ್, 4 ಪೌರ್ಂಡ ಇದೆ. 4 ಪೌರ್ಂಡ ಸರ್? ಹೌದು ಸರ್. ಓಕೆ ಸರ್, ಇಂಟರ್ವ್ಯೂಲ್ ಎಲ್ಲ ನೀಟ್ ಆಗಿದೆ ಸರ್. ಟೈರ್ ಕಂಡೀಷನ್ ಒಂದು ಚೆನ್ನಾಗಿದೆ ಸರ್, 50% ಇದೆ ಸರ್. ಹಾಗೆ ಇನ್ನೊಂದ್ಸರಿ ಪ್ರೈಸ್ ಸರ್? ಇದು 2,65 ಹೇಳ್ತು ಸರ್. 240 ಮಾಡ್ಕೊಡ್ತೀನಿ ಸರ್. 240 ಸರ್? ಹೌದು ಸರ್. ಸರ್ ಇನ್ನು ಮುಂದೆ ಬಂದ್ರೆ ಸರ್, 5,000 ಕಡಿಮೆ ಕೊಡಿ ಸರ್. 235 ಮಾಡಿ ಸರ್, ಹೋಗಿ ನೋಡೋಗಿ ಸರ್. ಇದ್ರ ಮೇಲೆ ಮುಂದೆ ಬಂದ್ರೆ ಸಿಂಗಲ್ ಕಡಿಮೆ ಆಗಿ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ಸರ್, ಉಂಡೆ 8 ಇದೆ ಸರ್, 2009 ಆಟೋಮೆಟಿಕ್, ಸಿಂಗಲ್ ಓನರ್, 57,000 ಹೊಡಿದಿದೆ ಜೀನಿಯನ್. ಬರೀ 57,000? ಹೌದು ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್, ರೆಡ್ ಬ್ಯೂಟಿ. ಫೀಚರ್ ಬಂದು ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಎರಡು ಕೀ ಇದೆ. ಓಕೆ ಸರ್, ಹಾಗೆ ಪ್ರೈಸ್? ಪ್ರೈಸ್ ಬಂದು 260 ಹೇಳ್ತೀವಿ ಸರ್. 260? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್? 2,40 ಕೊಟ್ಬಿಡಿ ಸರ್. 2,40 ಸರ್? ಓನರ್ ಹೇಳಿದ್ರಲ್ಲ, ಸಿಂಗಲ್ ಓನರ್, 57,000 ಆಟೋಮೆಟಿಕ್, 2009 ಮಾಡ್ಲು. ಹೇಳಿ ನೆಕ್ಸ್ಟ್ ಸರ್. 7 ಲಕ್ಷಕ್ಕೆ ಗಾಡಿ ನೋಡ್ತಾ ಇದೆ ಸರ್. ಹೌದು ಸರ್. ಬನ್ನಿ ಸರ್, 4 ಸೀಟ್ ಇದೆ, 2013 ಮಾಡ್ಲು. 2013 ಮಾಡ್ಲು? ಹೌದು ಸರ್. ಸರ್ ಹಂಗೆ ಫೀಚರ್ಸ್ ಸರ್? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಡೀಸೆಲ್, 20-22 ಮೈಲೇಜ್ ಬರುತ್ತೆ. ಸೊ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್? ಹೌದು ಹೌದು ಸರ್. ಮೈಲೇಜ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ವೆಹಿಕಲ್ ನೋಡ್ತಾ ಇದ್ರೆ. ಹೌದು ಸರ್. ಫೋರ್ಡ್ ಇದೆ ನಮ್ಮ ಮುಂದೆ. ಹೌದು ಸರ್. ಸರ್ ಇನ್ನೊಂದ್ಸರಿ ಹೇಳಿ ಸರ್ ಡೀಟೇಲ್ಸ್? ಸರ್ 2,00,000 ಕೊಡ್ತೀನಿ ಸರ್, 2013 ಮಾಡೋ, ಸೆಕೆಂಡ್ ಓನರ್, ಡೀಸೆಲ್. ಓಕೆ, 7 ಲಕ್ಷನಾ ಸರ್ ಇದು? ಹೌದು ಸರ್. ಸರ್ ಇನ್ನೂ ಏನಾದ್ರು ಒಂದು ಮುಂದೆ ಬಂದ್ರೆ ಸರ್? ಒಂದು 5,000 ಕಡಿಮೆ ಮಾಡಿ, 5,000 ಕಡಿಮೆ, 195 ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? ಮತ್ತೆ 7 ಲಕ್ಷ ಕಾರ್ ನೋಡ್ತಾ ಇದ್ದೀರಾ ಸರ್? ಹೌದು ಸರ್. ಬನ್ನಿ ಸರ್, ನಮ್ಮ ಹತ್ರ ಪುಂಟೋ ಇದೆ, ಪಿಎಟ್ ಪುಂಟೋ, 2012 ಮಾಡ್ಲು, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಹಾ ಸರ್. ಸರ್ ಓಪನ್ ಇದೆ ನೋಡಿ ಸರ್, ಫೀಚರ್ಸ್ ಎಲ್ಲ ಇದೆ ಸರ್. ಓಕೆ ಸರ್, ಫೀಚರ್ಸ್ ಹೇಗೆ? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. 90,000 ಓಡಿದೆ ಜೀನಿಯನ್. 90,000 ಓಡಿದೆ ಸರ್? ಹೌದು ಸರ್. ಟೈರ್ ಕಂಡೀಷನ್ ಎಲ್ಲ ಒಂದು 80-85% ಇದೆ ಸರ್. ಸರ್ ಪ್ರೈಸ್? ಸರ್ 2,5. ಓಕೆ, 12 ಮಾಡ್ಲಿ, 2,5 ಲಕ್ಷಕ್ಕೆ ಆಗುತ್ತೆ ಸರ್. ಬಂದ್ರೆ ಇನ್ನೊಂದು 10,000 ಕಡಿಮೆ ಮಾಡಿ ಸರ್. 240 ಮಾಡ್ಕೊಡೋಣ ಸರ್. ಇನ್ನೊಂದು ಮಾಡ್ಕೊಡೋಣ ಬನ್ನಿ ಸರ್. ಹಬ್ಬದ ಆಫರ್ ಅಂತ ಮುಂದೆ ಬಂದ್ರೆ ಇನ್ನು ಕೇಳಿದ್ರೆ? ಬನ್ನಿ ಸರ್, ಮಾಡ್ಕೊಡೋಣ, ಗಾಡಿ ಬಂದು ನೋಡ್ಲಿ ಸರ್. ಓಕೆ, ಇನ್ನೊಂದು ಸರ್? ಸರ್ ಉಂಡೆ 18 ಆಟೋಮೆಟಿಕ್ ಇದೆ ಸರ್, 2009 ಮಾಡ್ಲು. ಹಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಫೀಚರ್ ಬಂದು ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಸೀಟ್ ಕವರ್ ಎಲ್ಲ ಇದೆ ಸರ್. ಆಟೋಮೆಟಿಕ್? ಹೌದು ಸರ್, ಆಟೋಮೆಟಿಕ್. ಓಕೆ ಸರ್, ಪ್ರೈಸ್? ಸರ್ 2,00,000 ಕೋಟಿಂಗ್ ಮಾಡ್ತಾ ಇದೀನಿ ಸರ್. ಹಾ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,75,000 ಕೊಟ್ಬಿಡ್ತೀನಿ ಸರ್. 1,75? 1,75ಕ್ಕೆ 2009 ಆಟೋಮೆಟಿಕ್ ಐಟಮ್ ಕೊಡ್ತಾ ಇದೀನಿ ಸರ್, ಪೆಟ್ರೋಲ್ ಗಾಡಿ. ಸರ್ ಒಂದು ಓಮಿನ್ ಇದೆ ನಮ್ಮ ಮುಂದೆ ಸರ್. 2011 ಮಾಡ್ಲು ಓಮಿನ್ ಇದೆ ಸರ್, 2,5 ಹೇಳ್ತಾ ಇದೀನಿ ಸರ್. ಓಕೆ, 2,00,000 ಆಗುತ್ತೆ ಸರ್. ಸಿಂಗಲ್ ಓನರ್ ಗಾಡಿ ಸರ್? ಇದು ಸರ್ ಮಾಮೂಲಿ ಎಲ್ಲ 5 ಸೀಟ್ ಸರ್ ಗಾಡಿ, 47,000 ಓಡಿದೆ. ಹಾ, ಟೈರ್ ಎಲ್ಲ ಚೆನ್ನಾಗಿದೆ ಸರ್. ಸೊ ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ತುಂಬಾ ಬೇಡಿಕೆ ಇದೆ ಗಾಡಿ ಓಮಿನಿ, ತುಂಬಾ ಜನ ಕೇಳ್ತಾರೆ. ಹೌದು, ಎಲ್ಲ ಪರ್ಪಸ್ ಯೂಸ್ ಆಗುತ್ತೆ ಸರ್ ಇದು. ಓಕೆ ಸರ್, ಇನ್ನೊಂದ್ಸರಿ ಪ್ರೈಸ್? ಸರ್ ಒಂದು 2,30 ಮಾಡ್ಕೊಡ್ತೀನಿ ಸರ್. 2,30 ಸರ್ ಇದು? ಹೌದು ಸರ್. ಸರ್ ಮುಂದೆ ಬಂದ್ರೆ ಇನ್ನು ಕಡಿಮೆ ಮಾಡಿ ಸರ್. ಬನ್ನಿ ಸರ್, ಮಾಡ್ಕೊಡೋಣ ಬನ್ನಿ ಸರ್. ಸರ್ ಮತ್ತೆ 7 ಲಕ್ಷ ಕಾರ್ ನೋಡ್ತಾ ಇದೆ ಸರ್? ಹೌದು ಸರ್. ಬನ್ನಿ ಸರ್, 2011 ಫೋರ್ ಸಿಗೋ ಇದೆ ಡೀಸೆಲ್. ಓಕೆ, ಮಾಡ್ಕೊಡಮ್ಮ ಸರ್. ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ಇದ್ರಲ್ಲಿ? ಸರ್ 20 ಬರುತ್ತೆ ಸರ್, 100% 20 ಪ್ಲಸ್ ಆರಾಮ ಸರ್ ಇದು? ಹೌದು ಸರ್. ಸರ್ ಫೀಚರ್ಸ್? ಎಸಿ, ಪವರ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕ್ ಎಲ್ಲ ಇದೆ ಸರ್, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸರ್ ಹಾಗೆ ಪ್ರೈಸ್? ಸರ್ 2,50,000 ಕೊಟ್ ಮಾಡ್ತಾರೆ ಸರ್. ಓಕೆ, 2,00,000 ಮಾಡ್ಕೊಡಮ್ಮ. 2,00,000 ಆಗುತ್ತೆ. ಬನ್ನಿ ಸರ್, ಇನ್ನೂ ಸ್ವಲ್ಪ
ಸರ್ 3 ಲಕ್ಷ ಗಾಡಿ ನೋಡ್ತಾ ಇದ್ದೀರಾ? ಹೌದು ಸರ್. ಬನ್ನಿ ಸರ್, ವೋಕ್ಸ್ವ್ಯಾಗನ್ ಪೋಲೋ ಇದೆ, 2012 ಮಾಡಲ್ ಡೀಸೆಲ್ ಗಾಡಿ. ಟಾಪ್ ಏನ ಸರ್ ಇದು? ಹೌದು ಸರ್, 100% ಐಲೈನ್. ಓಕೆ, ಫೀಚರ್ ಬಂದು ಎ ಸಿ, ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗ್, ಎ ಬಿ ಎಸ್, ಇನ್ಬಿಲ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಸೊ ಮ್ಯಾಗ್ವೀಲ್ ಎಲ್ಲ ಇದೆ? ಹೌದು ಸರ್. ಓಕೆ ಸರ್, ಪ್ರೈಸ್? ಸರ್ ನಾವು 3 ಲಕ್ಷ ಕೋಟ್ ಮಾಡಿದೀವಿ ಸರ್. ಓಕೆ, ಇನ್ನೊಂದು 10,000 ಕಡಿಮೆ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಡೀಸೆಲ್ ಸರ್. ಇನ್ನೊಂದೇನೋ ಪ್ರೈಸ್? ಬನ್ನಿ ಸರ್, ಮಾಡ್ಕೊಡಮ್, ಇನ್ನೊಂದು 5,000 ಕಡಿಮೆ ಮಾಡ್ಕೊಡ್ತೀನಿ ಸರ್. 285 ಮಾಡ್ಕೊಡ್ತೀನಿ ಸರ್. 285? ಹೌದು ಸರ್. ಅದು ಕೂಡ ಫಿಕ್ಸ್ ಅಲ್ಲ ಅನ್ಸುತ್ತೆ, ಮುಂದೆ ಬಂದ್ರೆ ಕಡಿಮೆ ಆಗಿ. ಹೌದು ಸರ್, ಮಾಡ್ಕೊಡಮ್ ಬನ್ನಿ. ವೈಟ್ ಶಿಫ್ಟ್ ಇದೆ ನಮ್ಮ ಮುಂದೆ ಸರ್. ಮಾರುತಿ ಶಿಫ್ಟ್ VXI ಸರ್, ಪೆಟ್ರೋಲ್ ಗಾಡಿ, 2010 ಮಾಡಲ್, ಕೆ ಸೀರೀಸ್ ಇಂಜಿನ್ ಇದೆ ಸರ್. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ ಸರ್. ಓಕೆ ಸರ್, ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್, ನೀಟ್ ಆಗಿದೆ. ಓಕೆ ಸರ್, ಹಾಗೆ ಫೀಚರ್ಸ್? ಸರ್ ಫೀಚರ್ ಬಂದು ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಓಕೆ ಸರ್, ಟೈರ್ ಕೂಡ ನಾಲ್ಕು ಟೈರ್ ಒಂದು ಬ್ರ್ಯಾಂಡ್ ಪರ್ಸೆಂಟ್ ಇದೆ ಸರ್. ಹೊಸದಿದೆ ಸರ್. ಸರ್ ಹಾಗೆ ಪ್ರೈಸ್? ಸರ್ 345 ಹೇಳ್ತೀವಿ ಸರ್. ಓಕೆ, ಒಂದು 3 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀನಿ ಸರ್. 3ಕ್ಕೆಲ್ಲ ಆಗ್ಬಿಡುತ್ತೆ, 3ಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೊಂದು ಪ್ರೈಸ್? ಸರ್ ಇನ್ನೊಂದು 5,000 ಕಡಿಮೆ ಮಾಡಿ ಸರ್. 295 10 ಮಾಡ್ಲು ಶಿಫ್ಟ್ VXI ಸಿಟಿ ಇದೆ ಸರ್. ಟಾಪ್ ಎಂಡ್ ಸರ್ ಇದು? ಹೌದು ಸರ್, ಟಾಪ್ ಎಂಡ್. ಸರ್ ಹಾಗೆ ಡೀಟೇಲ್ಸ್? 2009 ಮಾಡ್ಲು ಸರ್, ಸೆಕೆಂಡ್ ಓನರ್, 70,000 ಓಡಿದೆ. ಹಾ ಸರ್. ಫೀಚರ್ ಬಂದು ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್, ಎ ಬಿ ಎಸ್, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ ಸರ್. ಓಕೆ ಸರ್, ಬಾಡಿ ಲೈನ್ ಎಲ್ಲ ಇದು ತುಂಬಾ ನೀಟ್ ಆಗಿದೆ ಸರ್. ನೀಟ್ ಇದೆ ಸರ್ ವೆಹಿಕಲ್ ಎಲ್ಲ. ಸರ್ ಟಾಪ್ ಎಂಡ್ ಅಂತ ಹೇಳಿದ್ರಲ್ವಾ? ಹೌದು ಸರ್, ಟಾಪ್ ಎಂಡ್ ಮಾಡ್ಲು, ಸಿಡನ್ ವೆಹಿಕಲ್, ಹೊಂಡಾ ಸಿಟಿ. ಸರ್ ಪ್ರೈಸ್? ಸರ್ 345 ಹೇಳ ಸರ್. ಓಕೆ, ಒಂದು 325ಗೆ ಮಾಡ್ಕೊಡ್ತೀನಿ. 325? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 320 ಮಾಡ್ಕೊಡ್ತೀನಿ ಸರ್. 320 ಆಗುತ್ತೆ. ಸೊ ಅದು ಕೂಡ ಫಿಕ್ಸ್ ಎಲ್ಲ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಮಾಡ್ಕೊಡಮ್ ಬನ್ನಿ ಸರ್. ಸರ್ ನಮ್ಮಲ್ಲಿ ಹೊಂಡಾ ಸಿವಿಕ್ ಇದೆ ಸರ್. ಓಕೆ ಸರ್. 2007 ಮಾಡ್ಲು, ಸಿಂಗಲ್ ಓನರ್, ಫ್ರೆಶ್ ಸೆಪ್ಸಿ ಆಗಿದೆ. ಹಾ ಸರ್. ಗಾಡಿ ನೀಟ್ ವೆಹಿಕಲ್, ಟಾಪ್ ಎಂಡ್, VMT ಟಾಪ್ ಎಂಡ್ ಸರ್ ಇದು? ಹೌದು ಸರ್, VAT ಸರ್. ಮ್ಯಾಗ್ವೆಲ್ ಎಲ್ಲ ಬರುತ್ತೆ? ಹೌದು ಸರ್. ಸರ್ ಹಾಗೆ ಫೀಚರ್ಸ್ ಹೇಳ್ಬಿಡಿ? ಫೀಚರ್ ABS, ಏರ್ ಬ್ಯಾಗ್, ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಆಟೋಮ್ಯಾಟಿಕ್ ಸರ್ ಗಾಡಿ? ಆಟೋಮ್ಯಾಟಿಕ್ ಅಲ್ವಾ? ಹೌದು ಸರ್. ಓಕೆ ಸರ್, ಪ್ರೈಸ್? ಸರ್ ಇದು 325 ಹೇಳ ಸರ್. ಓಕೆ, ಒಂದು 3 ಲಕ್ಷಕ್ಕೆ ಕೊಟ್ಬಿಡೋದು ಸರ್. 3ಕ್ಕೆಲ್ಲ ಆಗುತ್ತೆ? ಹಾ, ಮಾಡ್ಕೊಡಮ್. ಟಾಪ್ ಎಂಡ್ ವೆಹಿಕಲ್? ಟಾಪ್ ಎಂಡ್ ವೆಹಿಕಲ್, ಸಿವಿಕ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಕೂಡ? ಹೌದು, ಪಕ್ಕಾ ಸಿಂಗಲ್ ಓನರ್. 3 ಲಕ್ಷಕ್ಕೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಲ್ಲ? ಬನ್ನಿ ಮಾಡ್ಕೊಡಮ್ ಸರ್. ಸರ್ ಹಾಗೆ ನಮ್ಮಲ್ಲಿ ಬ್ರಿಯ ಇದೆ ಸರ್. ಸರ್ ನಮ್ಮ ಇನ್ನೊಂದು ಹೊಂಡ ಬ್ರಿಯ ಇದೆ ಸರ್, ಪೆಟ್ರೋಲ್, 2013 ಮಾಡ್ಲು. ಓಕೆ ಸರ್. ಮಾರ್ಕೆಟ್ ಅಲ್ಲಿ 4 ಲಕ್ಷ ಇದೆ ಸರ್. ನಾವ್ ಇವಾಗ 3 ಲಕ್ಷ ಹೇಳ್ತೀವಿ ಸರ್. 3 ಲಕ್ಷ ಸರ್ ಇದು? ಫೈನಲ್ ಟು ಫೈನಲ್ 275ಗೆ ಕೊಡ್ತೀನಿ ಸರ್. ಸರ್ ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಫೀಚರ್ ಸರ್, ಎ ಸಿ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ ಸರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. 2.5 ಲಕ್ಷ ಬ್ಯಾಂಕ್ ಲೋನ್ ಆಗ್ಬಿಡುತ್ತೆ. ನೀಟ್ ವೆಹಿಕಲ್, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಹೊಂಡಾ ಬ್ರಿಯೋ ಸರ್. ಇನ್ನೊಂದ್ ಸರ್ ಪ್ರೈಸ್? ಸರ್ 270. 270? ಹೌದು ಸರ್. ಮುಂದೆ ಬಂದ್ರೆ ಕಟಿಂಗ್ ಮಾಡ್ಲು ಸರ್. ರೀಸನಬಲ್ ಪ್ರೈಸ್, ಅದು ಬೆಸ್ಟ್ ಪ್ರೈಸ್. ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಹುಡುಕಿ ಈ ತರ ಗಾಡಿ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಸರ್, ಮಾರುತಿ ಆಲ್ಟೋ 800, 2016 ಮಾಡ್ಲು ಸರ್, ಸೆಕೆಂಡ್ ಓನರ್. ಹಾ ಸರ್. 45,000 ನೋಡಿದೆ ಸರ್. ಸರಿ ಸರ್. ಪ್ರೈಸ್ ಬಂದು 317 ಸರ್. ಓಕೆ ಸರ್. ಹಾಗೆ ಫೀಚರ್ಸ್? ಫೀಚರ್ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ನೀಟ್ ವೆಹಿಕಲ್. ಹಾ ಸರ್. ಸರ್ ಹಾಗೆ ಪ್ರೈಸ್ ಹೇಳಿ ಸರ್ ಇವಾಗ? ಸರ್ 317, ಒಂದು 290ಗೆ ಮಾಡ್ಕೊಡ ಸರ್. 290ಗೆ ಎಲ್ಲ ಆಗುತ್ತೆ ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳಿ? ಬನ್ನಿ ಸರ್, ಇನ್ನೊಂದು 5,000 ಕಡಿಮೆ ಮಾಡ್ಕೊಡ. 285 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್, ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದೀರಾ ಸರ್? ಹೌದು ಸರ್. 2011 ಮಾಡ್ಲು, ಬರೀ 50,000 ಓಡಿದೆ, ಸಿಂಗಲ್ ಓನರ್. ಬರೀ 50,000? ಬರೀ 50,000. ಓಕೆ, ಟೈರ್ ಕಂಡೀಷನ್ ಒಂದು ಬ್ರ್ಯಾಂಡಿಂಗ್ ಇದೆ ಸರ್. ಸೋಲಾರ್ ಫೀಚರ್ಸ್? ಸರ್ ಎಸಿ, ಪವರ್ ಸ್ಟೇರಿಂಗ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಬರೀ 50,000 ಓಡಿದೆ. ಪೆಟ್ರೋಲ್ ವೆಹಿಕಲ್, ನೀಟ್ ಸಿಂಗ್, 2 ಕೀ ಎಲ್ಲ ಇದೆ ಸರ್. 4 ಪವರ್ ವಿಂಡೋ ಅಲ್ವಾ? ಹೌದು ಸರ್. ಓಕೆ ಸರ್, ಹಾಗೆ ಪ್ರೈಸ್? ಸರ್ 365 ಹೇಳೋದು. ಒಂದು 3.5 ಮಾಡ್ಕೊಡ್ತೀನಿ ಸರ್. 3.5 ಆಗುತ್ತಲ್ಲ? ಹೌದು ಸರ್. 11 ಮಾಡ್ಲು, ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೈನ್ ಗಾಡಿ. ಜನ ವರ್ಣ ಕೇಳ್ತಿರ್ತಾರೆ, ನಿಮ್ಮ ಹತ್ರ ವರ್ಣ ಇದೆ ಸರ್? ಹೌದು ಸರ್, ತುಂಬಾ ಬೇಡಿಕೆ ಇರೋ ಗಾಡಿ ಸರ್ ಇದು. ಒಳ್ಳೆ ಮೈಲೇಜ್ ಇದೆ, ಯಂಗ್ಸ್ಟರ್ ಅಂತೂ ತುಂಬಾ ಇಷ್ಟ ಪಡ್ತಾರೆ. 2011 ಮಾಡ್ಲು, SX ಟಾಪ್ ಎಂಡ್ ಮಾಡ್ಲು, ವರ್ಣ ಇದೆ ಸರ್. ಸರ್ ಮ್ಯಾಗ್ವೀಲ್ ಆಫ್ಟರ್ ಮಾರ್ಕೆಟ್? ಹೌದು ಸರ್, ಹೌದು ಸರ್, ಒಳ್ಳೆ ಮ್ಯಾಗ್ವೀಲ್ ಹಾಕ್ಸಿದೀವಿ, ಒಳ್ಳೆ ಬ್ರ್ಯಾಂಡ್ ನ್ಯೂ ಯೋಕೋಮಾ ಟೈರ್ಸ್ ಇದೆ ಸರ್. ಓಕೆ ಸರ್. ಫ್ಯೂಚರ್ ಬಂದು ನಿಮ್ಗೆ AC, ಪವರ್ ಸ್ಟೇರಿಂಗ್, ಓಕೆ, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಸರ್ ನೀಟ್ ಇದೆ ಸರ್ ವೆಹಿಕಲ್? ನೀಟ್ ವೆಹಿಕಲ್, 20 ಮೈಲೇಜ್ ಬರುತ್ತೆ ಸರ್ ಆರಾಮಾಗಿ. ಸರ್ ಡೀಸೆಲ್? ಹೌದು ಸರ್, ಡೀಸೆಲ್ ಸರ್. ಸೊ 4 ಟೈರ್ ಹೊಸ ಟೈರ್ ಸರ್? ಹೌದು ಸರ್, ಬ್ರ್ಯಾಂಡ್ ನ್ಯೂ 4. ಓಕೆ ಸರ್, ಹಾಗೆ ಪ್ರೈಸ್? ಸರ್ 4,10,000 ಇಳ ಸರ್. ಓಕೆ, ಒಂದು 390ಗೆ ಕೊಡ ಸರ್. 390ಗೆ ಎಲ್ಲ ಆಗುತ್ತೆ? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇನ್ನೊಂದು 5,000 ಕಡಿಮೆ. 385 ಮಾಡ್ಕೊಡ್ತೀನಿ ಸರ್. ಯಾರು ಕೊಡ್ತಾರೆ ಮಾರ್ಕೆಟ್ ಅಲ್ಲಿ ಈ ತರ ವರ್ಣ? 385? ಹೌದು ಸರ್. ಓಕೆ, ನೆಕ್ಸ್ಟ್ ಒಂದು ಶಿಫ್ಟ್ ಇದೆ ಸರ್. ಸರ್ ಮಾರುತಿ ಶಿಫ್ಟ್ ತುಂಬಾ ಬೇಡಿಕೆ ಇರೋ ಡೀಸೆಲ್ ವೆಹಿಕಲ್ ಸರ್. ಮಾರುತಿ ಡೀಸೆಲ್ ಗಾಡಿ ಬರ್ತಾವ, ಸ್ಟಾಪ್ ಆಗಿದೆ. 2013 ಮಾಡ್ಲು, ಸಿಂಗಲ್ ಓನರ್, ರೆಕಾರ್ಡೆಡ್ 81,000 ಓಡಿದೆ ಸರ್. ಸೊ ಫೀಚರ್ಸ್ ತೋರ್ಸ? ಫೀಚರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಒಳ್ಳೆ ಸೀಟ್ ಕವರ್ ಇದೆ. ಓಕೆ ಸರ್. 10 ಕಿಲೋಮೀಟರ್, ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಸರ್, ಟೈರ್ 4 ಚೆನ್ನಾಗಿದೆ ಸರ್? 4 ಚೆನ್ನಾಗಿದೆ ಸರ್. ಓಕೆ ಸರ್, ಪ್ರೈಸ್? 485 ಹೇಳ ಸರ್. ಓಕೆ,
ಫೈನಲ್ ಟು ಫೈನಲ್ ಒಂದೇ ಬೆಲೆ ಇಲ್ಲ ಸರ್. ದಯವಿಡಿ ಸರ್, ನಾಲ್ಕೂವರೆ ಮಾಡ್ಕೊಡ್ತೀನಿ ಸರ್. ನಾಲ್ಕೂವರೆ ಸರ್? ಇದು ಸರ್ ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಗಾಡಿ. ಇನ್ನೂ ಕಡಿಮೆ ಆಗ್ಬೇಕು ಸರ್, ಇನ್ನೊಂದ್ ಐದು ಸಾವಿರ ಕಡಿಮೆ ಕೊಡಿ ಸರ್ ನಿಮ್ ಕಡೆಯಿಂದ. ಇದ್ರ ಮೇಲೆ ಇನ್ನು ಮುಂದೆ ಕಡಿಮೆ ಆಗುತ್ತೆ? ಐದು ಸಾವಿರ ಮಾಡ್ಕೊಡ್ತೀನಿ ಸರ್. 485 ಕೋಟಿಂಗ್ ಮಾಡ್ತಾ ಇರೋದು, 445 ಕೊಡ್ತಾ ಇದೀನಿ ಸರ್. ಇನ್ನು ಮುಂದೆ ಕಡಿಮೆ ಆಗುತ್ತೆ ಸರ್? ಎಷ್ಟು ಸರ್ ಫೈನ್? ಒಳ್ಳೆ ಡೀಸೆಲ್ ವೆಹಿಕಲ್, 20 ಮೈಲೇಜ್ ಬರುತ್ತೆ ಗಾಡಿ, ನೀಟ್ ವೆಹಿಕಲ್ ಸರ್. ಇದೆ ಸರ್ ಡೀಟೇಲ್ಸ್ ಹೇಳಿ ಸರ್. ರೆನಾಲ್ಡ್ ಕ್ವಿಡ್ 2018 ಮಾಡಲು ಸರ್, ಆಟೋಮೆಟಿಕ್ ಪೆಟ್ರೋಲ್ ಸರ್. ಸರ್ 425 ಕೋಟಿಂಗ್ ಮಾಡ ಸರ್. 425 ಸರ್ ಇದು? ಹೌದು ಸರ್. ಸರ್ ಫೀಚರ್ಸ್ ಹೇಳ್ಬಿಡಿ ಸರ್. ಫೀಚರ್ ಲಕಾಯಿ ಸರ್. ಫೀಚರ್ ಎಸಿ ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಓಕೆ, ಸಿಂಗಲ್ ಏರ್ ಬ್ಯಾಗ್ ಇದೆ ಸರ್. ಪ್ರೈಸ್ ಬಂದು 4 ಕಾಲ ಹೇಳ ಸರ್. 375 ಮಾಡ್ಕೊಡ್ಬಿಡ್ತೀನಿ ಸರ್. 375 ಆಗುತ್ತೆ. ಬನ್ನಿ ಸರ್, ಇದ್ರೆ ಇನ್ನೇ ಎದುರುಗಡೆ ಕುತ್ಕೊಂಡು ಇನ್ನೇ ಹೆಚ್ಚು ಕಮ್ಮಿ ಮಾಡ್ಕೊಂಡು ಪ್ರೈಸ್ ಹೇಳ್ಬಿಡಿ ಸರ್. 370 ಮಾಡ್ಕೊಡ್ತೀನಿ. ಹೋಗಿ ಸರ್. ಸರ್ ಮಾರುತಿ ಸೆಲೆರಿಯ ತುಂಬಾ ಬೇಡಿಕೆ ಇರೋ ಗಾಡಿ, 2017 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಆಪ್ಷನ್ ಅಲ್ಲೋ, ಓಕೆ. ಎರಡು ಏರ್ ಬ್ಯಾಗ್ ಇದೆ, ABS ಇದೆ, ಮಾಮೂಲಿ ಫೀಚರ್ ಬಂದು ಎಲ್ಲ ಇದೆ ಸರ್. ಎಸಿ ಪವರ್ ಸ್ಟೇರಿಂಗ್, 4 ಪರ್ಯಾಂಡ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ನೀಟ್ ಇದೆ ಸರ್ ವೆಹಿಕಲ್? ನೀಟ್ ವೆಹಿಕಲ್ ಸರ್. ಬರೀ 50,000 ಓಡಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಇದು? ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ, 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ ಸರ್. ಓಕೆ ಸರ್, ಹಾಗೆ ಪ್ರೈಸ್ 485 ಇದೆ ಸರ್. ಓಕೆ, ಫೈನಲ್ ಟು ಫೈನಲ್ ಒಂದು 440 ಮಾಡ್ಕೊಡ್ತೀನಿ ಸರ್. 440 ಸರ್? ಹೌದು ಸರ್. ಇನ್ನೊಂದು ಹೇಳ್ಬಿಡಿ ಸರ್. 435 ಮಾಡಿ ಸರ್. 435 ಅದು ಕೂಡ ಫಿಕ್ಸ್ ಆಗಲ್ಲ, ಮುಂದೆ ಬಂದು ನೀವು ಡಿಸ್ಕಷನ್ ಮಾಡಿ ಕಡಿಮೆ ಆಗಿ ಆಗುತ್ತೆ. ಸರ್ ಒಂದ್ 7 ದೊಡ್ಡ ಫ್ಯಾಮಿಲಿ ಇದೆ ಸರ್. ಹೌದು ಸರ್. ಒಂದ್ 7 ಸೀಟರ್ ಗಾಡಿ ನೋಡ್ತಾ ಇದೀರಾ? ಹೌದು ಸರ್. ಬನ್ನಿ ಸರ್, ನಮ್ಮಲ್ಲಿದೆ. ಏನ್ ಪ್ರೈಸ್ ಅಲ್ಲಿ ಇದೆ ಸರ್? ಸರ್ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಸರ್ ಹಾಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. 2010 ಸಿಂಗಲ್ ಓನರ್ ಸರ್. ಸರ್ ಎರಡು ಏರ್ ಬ್ಯಾಗ್ ಇದೆ, ABS ಇದೆ, ಅಲೋವೆನ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ನೀಟ್ ವೆಹಿಕಲ್, ಶೋರೂಮ್ ಇಷ್ಟ ಇದೆ ಗಾಡಿಗೆ. 1 ಲಕ್ಷ ಜೀನಿಯನ್ ನೋಡಿದೆ ಸರ್, ಡೀಸೆಲ್ ವೆಹಿಕಲ್ ನೋಡಿದೆ ಸರ್. ಇದು ಜೀನಿಯನ್ ಸರ್, 7 ಸೀಟರ್ ನೀಟ್ ವೆಹಿಕಲ್ ಸರ್. ಶೋರೂಮ್ ಇಷ್ಟ ಇದೆ, ಟಾಪ್ ಎಂಡ್ ಮಾಡಲ್ ಸರ್. ಸರ್ ಪ್ರೈಸ್ ಹೇಳಿ ಇನ್ನೊಂದ್ ಸರಿ. ಸರ್ 385 ಹೇಳ ಸರ್. 3.5 ಮಾಡ್ಕೊಡ್ತೀನಿ ಸರ್. 3.5 ಆಗ್ಬಿಡುತ್ತೆ? ಹೌದು ಸರ್. ಸರ್ ಓಕೆ, ಆಕ್ಚುಲಿ ಬೆಸ್ಟ್ ಪ್ರೈಸ್ ಅನ್ಬೋದು. ಯಾರಣ ದೊಡ್ಡ ಫ್ಯಾಮಿಲಿ ಇರೋ ಒಂದು 7 ಸೀಟರ್ ಅಲ್ಲಿ ಒಂದು ದೊಡ್ಡ ಗಾಡಿ ನೋಡೋರು ಇದ್ರೆ ಸೊ ಬೆಸ್ಟ್ ಪ್ರೈಸ್ ಅನ್ಬೋದು. ಅದು ಕೂಡ ಫಿಕ್ಸ್ ಅಲ್ಲ ಸರ್, ಮುಂದೆ ಕಡಿಮೆ ಆಗುತ್ತಾ? ಚೂರು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ಇದೆ ಸರ್, ಕಡಿಮೆ ಮಾಡ್ಬಿಡಿ. ಸ್ವಲ್ಪ ಮಾಡ್ಕೊಡೋಣ ಬನ್ನಿ ಸರ್. ಓಕೆ, ನೆಕ್ಸ್ಟ್ ಸರ್ ವೋಕ್ಸ್ವ್ಯಾಗನ್ ಮೆಂಟೋ ನೋಡ್ತಾ ಇದ್ದೀರಾ ಸರ್? ಓಕೆ, ಒಳ್ಳೆ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತೀನಿ ಬನ್ನಿ ಸರ್. 2014 ಸೆಕೆಂಡ್ ಓನರ್, 65,000 ಓಡಿದೆ ಡೀಸೆಲ್. ಡೀಸೆಲ್ ಸರ್ ಇದು? ಹೌದು ಸರ್. ಸರ್ ಹಾಗೆ ಮೈಲೇಜ್ ಹೇಳ್ಬಿಡಿ ಸರ್ ನಮಗೆ. ಮೈಲೇಜ್ ಒಂದು ಸಿಟಿಗೆ 16, ಲಾಂಗ್ ಒಂದು 20 ಬರುತ್ತೆ ಸರ್. ಓಕೆ ಸರ್. ಫೀಚರ್ಸ್? ಫೀಚರ್ ಎರಡು ಏರ್ ಬ್ಯಾಗು, ABS, ಇನ್ವರ್ಟ್ ಸಿಸ್ಟಮ್ ಎಲ್ಲ ಇದೆ ಸರ್. ಫೀಚರ್ಸ್ ಎಲ್ಲ ಇದೆ, ಸ್ಕ್ರೀನ್ ಎಲ್ಲ ಇದೆ, ಅಲೋವೆನ್ಸ್ ಎಲ್ಲ ಇದೆ ಸರ್. ಓಕೆ ಸರ್, ಹಾಗೆ ಪ್ರೈಸ್? ಪ್ರೈಸ್ 465 ಹೇಳ ಸರ್. 465? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್? 425 ಮಾಡ್ಕೊಡೋಣ ಬನ್ನಿ ಸರ್. 425 ಮಾರ್ಕೆಟ್ ಅಲ್ಲಿ 5 ಲಕ್ಷ ಇದೆ. ಪ್ರೈಸ್ ಏನು? ಪ್ರೈಸ್ 425 ಮಾಡ್ಕೊಡೋಣ ಸರ್. ಅದು ಕೂಡ ಫಿಕ್ಸ್ ಅಲ್ಲ, ಮುಂದೆ ಬರ್ಕೊಡೋಣ, ಮಾಡ್ಕೊಡ್ತೀನಿ ಸರ್. ಒಂದು ವೈಟ್ ಶಿಫ್ಟ್ ಇದೆ ಸರ್, ಡೀಟೇಲ್ಸ್? ಹೌದು ಸರ್, ಬನ್ನಿ ಸರ್. ಮಾರುತಿ ಶಿಫ್ಟ್ ವಿಡಿಯೋ ಇದೆ ಸರ್, ಒಂದು ಬೇಡಿಕೆ ಗಾಡಿ. 2014 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಸರ್ ಇದು? ಹೌದು ಸರ್. ಹೌದು ಸರ್. ಬ್ರ್ಯಾಂಡ್ ನ್ಯೂ ಇದೆ ಸರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಓಕೆ, ಫೀಚರ್ ಬಂದು ಎಸಿ ಪವರ್ ಸ್ಟೇರಿಂಗ್, ಒಳ್ಳೆ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೆಂಟ್ರಲ್ ಲಾಕಿಂಗ್ ಇದೆ, 2 ಕೀ ಇದೆ ಸರ್, 81,000 ಓಡಿದೆ ಸರ್. ಟೈರ್ ಎಲ್ಲ ಒಂದು 90%? ಹೌದು ಸರ್. ಹೌದು ಸರ್, 20 ಆರಾಮ ಮೈಲೇಜ್ ಬರುತ್ತೆ, ಸಿಟಿಗೆ ಒಂದು 16 ಬರುತ್ತೆ ಸರ್. ಸೊ ಹೊಸ ಟೈರ್? ಸೊ ಬ್ರ್ಯಾಂಡ್ ನ್ಯೂ ಇದೆ ಸರ್ ಟೈರ್. ಓಕೆ ಸರ್, ಹಾಗೆ ಪ್ರೈಸ್? ಸರ್ ಇದು 525 ಹೇಳ ಸರ್. ಓಕೆ, ನಿಮ್ಮ ಚಾನಲ್ ಮುಖಾಂತರ ಬಂದು ಒಂದು 485 ಕೊಟ್ಬಿಡ್ತೀನಿ ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ. ಅಪ್ಪ 480 ಮಾಡ್ಕೊಡ್ತೀನಿ ಸರ್, ತಗೊಳ್ಳಿ ಸರ್. ನೆಕ್ಸ್ಟ್ ಸರ್ ಈ ಸಿಪ್ ನೋಡ್ವಾ. ಓಕೆ, ಇನ್ನೊಂದು ಆಪಲ್ ಸೆಟ್ ಶಿಫ್ಟ್ ಇದೆ ಬನ್ನಿ ಸರ್. 2018 ಮಾಡಲು, ಪೆಟ್ರೋಲ್, ಆಟೋಮೆಟಿಕ್. ಸರ್ ಸರ್ ಏನ್ ಸರ್ ಡೀಟೇಲ್ಸ್? ಇದು ಫೀಚರ್ ಸರ್, ಟಾಪ್ ಅಂಡ್ ZX ಐತೆ ಸರ್ ಇದು. ಎಲ್ಲ ಬರುತ್ತೆ ನಿಮ್ಗೆ, ಎಸಿ ಪವರ್. ಹೌದು ಸರ್, ಬಟನ್ ಸ್ಟಾರ್ಟ್, ಇನ್ಬಿಲ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಫುಲ್ಲಿ ಟಾಪ್ ಅಂಡ್? ಫುಲ್ಲಿ ಟಾಪ್ ಅಂಡ್ ಸರ್, ಆಟೋಮೆಟಿಕ್, ಒಳ್ಳೆ ಮ್ಯಾಗ್ವೀಲ್ ಇದೆ ಸರ್. ಸರ್ ಹಾಗೆ ಪ್ರೈಸ್? 645 ಹೇಳ ಸರ್. ಓಕೆ, ಹೆಚ್ಚು ಕಮ್ಮಿ ಒಂದು 6-10 ಕೊಟ್ಬಿಡ ಸರ್. 6-10 ಆಗುತ್ತೆ. 18 ಮಾಡಲು ಗಾಡಿ ಸೂಪರ್ ಇದೆ, ಆಟೋಮೆಟಿಕ್ ವೆಹಿಕಲ್ ಸರ್. ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ನನಗೆ. 6 ಲಕ್ಷ ಮಾಡ್ಕೊಡ್ತೀನಿ ಬಿಡಿ ಸರ್. 6 ಲಕ್ಷ ಆಗುತ್ತೆ, ಅದು ಕೂಡ ಫಿಕ್ಸ್ ಅಲ್ಲ, ನಾನು ಹೇಳ್ತಾ ಇದೀನಿ. ಇನ್ನು ಮುಂದೆ ಬಂದ್ರೆ ಪಕ್ಕ ಕಡಿಮೆ ಆಗುತ್ತೆ, ಕುತ್ಕೊಂಡು ಮಾತಾಡ್ಬೇಕು ಅಷ್ಟೇ ನೀವು. ಸರ್ ಹೆವಿ ಡಿಮ್ಯಾಂಡ್ ಒಂದು ವೆಹಿಕಲ್ ಇದೆ ಸರ್, ನಿಮ್ಮ ಮಾರುತಿ ಎರ್ಟಿಗ ಜೆಡ್ಡಿ ಇದೆ ಸರ್. 2012 ಮಾಡಲು ಸರ್, ಮಾರ್ಕೆಟ್ ಅಲ್ಲಿ ಬಹಳ ಬೇಡಿಕೆ ಇರೋ ಗಾಡಿ. ತುಂಬಾ ಬೇಡಿಕೆ ಸರ್, ತುಂಬಾ ಡಿಮ್ಯಾಂಡ್ ಆಗ್ತಿರ್ತಾರೆ. ಹೌದೌದು ಸರ್. ಓಕೆ ಸರ್, ಹಾಗೆ ಇನ್ನೊಂದು ಸರ್ ಫೀಚರ್ ಸರ್ ಇದ್ರಲ್ಲಿ? ಸರ್ ಇದು ಟಾಪ್ ಅಂಡ್ ಜೆಡ್ಡಿ ಸರ್, ಡ್ಯುಯಲ್ ಏರ್ ಬ್ಯಾಗು, ABS, ಸಿಂಗಲ್ ಸಿಸ್ಟಮ್, ಅಲಾಯ್ ವೀಲ್ಸ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ, 78,000 ಓಡಿದೆ ಸರ್, ಸಿಂಗಲ್ ಓನರ್ ಗಾಡಿ. 78,000 ಓಡಿದೆ ಸಿಂಗಲ್ ಓನರ್ ಸರ್. ಸೂಪರ್ ಮಾರ್ಕೆಟ್ ಇದು ಕ್ಯಾರಿಯರ್ ಕೂಡ ಇದೆ ಮೇಲೆ. ಹೌದೌದು ಸರ್. ಓಕೆ ಸರ್, ಹಾಗೆ ಪ್ರೈಸ್? ಸರ್ 6-25 ನಾವು ಕೋಟ್ ಮಾಡ್ತೀವಿ ಸರ್. 6-25 ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಳ್ಳೆ ಬೇರಿಕೆ ಗಾಡಿ, 5-75 ಕೊಟ್ಬಿಡ್ತೀನಿ ಸರ್. ಸರ್ ಎರ್ಟಿಗ ತುಂಬಾ ಜನ ಕೇಳ್ತಿದ್ದಾರೆ, ಹೌದು ಆಫರ್ ಅಂದ್ಬಿಟ್ಟು. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಇನ್ನೊಂದು 2-3 ಸಾವಿರ 5 ಸಾವಿರ ಕಡಿಮೆ ಕೊಡಿ ಸರ್. 570 ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್, ಮಾರ್ಕೆಟ್ ಅಲ್ಲಿ ಸಿಂಗಲ್ ಓನರ್ ಮಾರ್ಕೆಟ್ ಅಲ್ಲಿ 6 ಲಕ್ಷ ಇದೆ ಸರ್. ನಾವು ಕೊಡ್ತಾರ 5-70 ಕೊಡ್ತೀವಿ ಸರ್, ಟಾಪ್ ಎಂಡ್ ಮಾಡಲು. ಸರ್ ನಮ್ಮ ವೀಕ್ಷಕರಿಗೆ ಮಾಡಲ್ ಅಲ್ಲಿ ಆಗಿರ್ಬೇಕು, ಹಾಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗಿರ್ಬೇಕು. ಆತ ವೆಹಿಕಲ್ ಇದೆ ಸರ್. 2016 I20 ಕೊಡೋಣ ಬನ್ನಿ ಸರ್. ಡೀಸೆಲ್ ವೆಹಿಕಲ್ I20? ಹೌದು ಸರ್. ಮ್ಯಾಗ್ನ
ಎಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್, ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಮೈಲೇಜ್ ಗಾಡಿ, i20 ಎಲೈಟ್ ಡೀಸೆಲ್ ಡೀಸೆಲ್. ಓಕೆ ಸರ್, ಹಾಗೆ ಪ್ರೈಸ್ ಸರ್? ಇದು 6 ಲಕ್ಷ ನಾವು ಕೋಟ್ ಮಾಡ್ತೇವೆ ಸರ್. ಓಕೆ, ನಿಮ್ ಫೈನಲ್ ಟು ಫೈನಲ್ 5.50 ಕೊಟ್ಬಿಡೋಣ. 5.50 ಹೌದು ಸರ್. ಇನ್ನೊಂದು 5,000 ಕಡಿಮೆ ಮಾಡಿ ಸರ್, 5.45 ಅದು ಕಡಿಮೆ ಆಗಲ್ಲ ಸರ್. ಮಾತ್ರ ಸರ್ ಬನ್ನಿ ಸರ್, ನಮ್ಮಲ್ಲಿ ಕಿಟ್ ಗಳು ತುಂಬಾ ಬೇಡಿಕೆ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ವೆಹಿಕಲ್. ಓಕೆ, 2018 ಮಾಡಲ್ ಸರ್. ಸರ್ ಫೀಚರ್ಸ್? 2018 ಸರ್ ಫೀಚರ್ ಬಂದು ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಸಿಂಗಲ್ ಏರ್ ಬ್ಯಾಗ್ ABS ಇದೆ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ABS ಕೂಡ ಇದೆ ಸರ್ ಇದರಲ್ಲಿ? ಹೌದು ಸರ್. ಟೈರ್ ಕೂಡ ಚೆನ್ನಾಗಿದೆ. ಹೌದು ಸರ್. ಹೌದು ಸರ್. ಓಕೆ ಸರ್, ಹಾಗೆ ಇವಾಗ ಪ್ರೈಸ್ ಹೇಳ್ಬಿಡಿ ಸರ್ ನಮಗೆ. ಸರ್ 4.25 ಹೇಳ ಸರ್, ಒಂದು 380 ಕೊಟ್ಬಿಡ ಸರ್, 18 ಮಾಡಲು 380 ಆಗುತ್ತೆ. ಹೌದು ಸರ್, 3.5 ಲಕ್ಷ ಲೋನ್ ಆಗ್ಬಿಡಿ ಸರ್, ಬ್ಯಾಂಕ್ ಲೋನೇ ಸರ್. ಇನ್ನೂ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಒಂದು ನಿಮ್ 5,000 ಕಮ್ಮಿ, 380 ಹೇಳ್ತಾ ಇದ್ರಾ? ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಇಲ್ಲ ಸರ್, 4.25 ಕೋಟ್ ಮಾಡ್ತಾರದು, ಒಳ್ಳೆ ಗಾಡಿ ಸರ್. ಹಾಗೆ ನೆಕ್ಸ್ಟ್ ಯಂಗ್ಸ್ಟರ್ ಗೆ ವಾಕ್ಸ್ ವ್ಯಾಗನ್ ಫೋನ್ GT ಕೊಡೋಣ ಬನ್ನಿ ಸರ್. 2015 ಮಾಡ್ಲು, GT 70,000 ಓಡಿದೆ, ಟಾಪ್ ಎಂಡ್ ಮಾಡ್ಲು. 70,000 ಓಡಿದೆ? ಹೌದು ಸರ್, ಟಾಪ್ ಎಂಡ್ ಮಾಡ್ಲು, ಫುಲ್ ಟಾಪ್ ಎಂಡ್. ಹೌದು ಸರ್. ಓಕೆ ಸರ್, ಹಾಗೆ ಫೀಚರ್ಸ್? ಫೀಚರ್ ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. 70,000 GT ನೋಡಿದೆ, GT ಪೋಲೋ ಆಟೋಮೆಟಿಕ್. ಆಟೋಮೆಟಿಕ್ ಪ್ರೈಸ್ ಸರ್? 6,25,000 ಕೋಟ್ ಮಾಡ್ದ ಸರ್. ಓಕೆ, ಒಂದು 580 ಗೆ ಕೊಡೋಣ ಬನ್ನಿ ಸರ್. 580? ಹೌದು ಸರ್. ಸರ್ ಮುಂದೆ ಬಂದ್ರೆ ಇನ್ನೊಂದು? ಸರ್ 580 ಫೈನಲ್ ಸರ್, ಇನ್ನೊಂದು 5,000 ಕಡಿಮೆ, 575 ಮಾಡ್ಬಿಡಿ ಸರ್ ಒಂದು. ಓಕೆ, ನೆಕ್ಸ್ಟ್ ಒಂದು ದೊಡ್ಡ ವೆಹಿಕಲ್ ಇದೆ ಸರ್? ಸರ್ 7 ಸೀಟರ್ ನೋಡ್ತಾ ಇದೀರಾ ಸರ್? ಓಕೆ, ಫ್ಯಾಮಿಲಿ ದೊಡ್ಡದಿದ್ರೆ 2012 ಮಾಡಲು ಫೋರ್ಡ್ ಎಂಡೆವರ್ ಕೊಡೋಣ ಬನ್ನಿ ಸರ್. ಸರ್ ಮ್ಯಾಗ್ವಿಲ್ ಎಲ್ಲ ಇದೆ, ಟಾಪ್ ಎಂಡ್ ಬರುತ್ತೆ ಸರ್? ಟಾಪ್ ಎಂಡ್ ಸರ್, ಟಾಪ್ ಎಂಡ್ ಮಾಡ್ಲು ಸರ್. ಫೀಚರ್ ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ, ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್, ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್, 4 ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಹೌದು, ಒಳ್ಳೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಮಿಲ್ಕ್ ಬ್ಯೂಟಿ, 12 ಮಾಡ್ಲು ಸರ್. ಸರ್ ಪ್ರೈಸ್? ಸರ್ 645 ಹೇಳ ಸರ್. ಓಕೆ, ಎಷ್ಟು ಬೇಕು ಹೇಳಿ ಸರ್? ಸರ್ ಹೇಳ್ಬಿಡಿ ಸರ್ ನೀವೇ. ಸರ್ 645 ಕೋಟ್ ಮಾಡ್ತಾ ಇದೀವಿ ಸರ್. ಓಕೆ, ಒಂದು 6 ಲಕ್ಷಕ್ಕೆ ಮಾಡ್ಕೊಡಮ್ಮ ಸರ್. 6 ಲಕ್ಷಕ್ಕೆಲ್ಲ ಆಗುತ್ತೆ? ಇನ್ನೂ ಹೆಚ್ಚಿಗೆ ಬೇಕಾ? ಇನ್ನೊಂದು 10,000 ಕಡಿಮೆ ಕೊಡಿ. ಬೇಕೇ ಬೇಕು ಸರ್, ದೊಡ್ಡ ಫ್ಯಾಮಿಲಿ ಇರೋರಿಗೆ. ಇನ್ನೊಂದು 10,000 ಕಡಿಮೆ ಕೊಡಿ ಸರ್. ಆಟೋಮೆಟಿಕ್ ಗಾಡಿ, ಮಿಲ್ಟ್ ಕಂಡೀಷನ್ ಇದೆ ಸರ್. ಫೀಚರ್ ಬಂದು ಒಳ್ಳೆ ಮ್ಯಾಗ್ವಿಲ್ ಇದೆ, ಕಂಪನಿ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಆಟೋಮೆಟಿಕ್ ವೆಹಿಕಲ್ ಸರ್, ನೀಟ್ ವೆಹಿಕಲ್. ಓಕೆ, ತುಂಬಾ ಜನ ಡ್ರೆಸ್ ನೋಡ್ತಾರೆ, ನೀಟ್ ಇದೆ ವೆಹಿಕಲ್ ಮಾತ್ರ. ಹೌದು ಸರ್. ಸರ್ ಹಾಗೆ ಪ್ರೈಸ್? ಸರ್ 695 ಹೇಳ್ತಾ ಇದೀವಿ ಸರ್. 695? ಹೌದು ಸರ್. ಸರ್ ಇನ್ನೂ ಪ್ರೈಸ್? 645 ಕೊಡ್ತೀನಿ ಸರ್. 645 ಅದು ಕೂಡ 16 ಮಾಡ್ಲು ಸರ್. 635 ಕೊಡಿ ಸರ್. ಸರ್ ನೆಕ್ಸ್ಟ್ ಒಂದು ರೆಡ್ ಶಿಫ್ಟ್ ಡಿಸೈರ್ ಇದೆ ಸರ್, ಡೀಟೇಲ್ಸ್ ಹೇಳಿ ಸರ್. ಇದು ಸರ್ 2012 ಮಾಡ್ಲು ಸರ್. ಹಾ ಸರ್, ಸೆಕೆಂಡ್ ಓನರ್, 80,000 ಜೀನಿಯರ್ ನೋಡಿದೆ. ಹಾ ಸರ್, ಮಾರುತಿ ಸ್ವಿಫ್ಟ್ ಡಿಸೈರ್ VDI, ಒಂದು 20 ಮೈಲೇಜ್ ಬರುತ್ತೆ ಸರ್. ಸರ್ ಟಾಪ್ ಎಂಡ್ ಬರ್ತಲ್ವಾ ಇದು? ಹೌದು ಸರ್, VDI ಮಿಡ್ಲ್ ವರ್ಷನ್ ಮಿಡ್ಲ್ ವರ್ಷನ್ ವರ್ಷನ್ ಬರುತ್ತೆ. ಓಕೆ, 4 ಟೈರ್ ಚೆನ್ನಾಗಿದೆ, ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಓಕೆ ಸರ್, ಒಳ್ಳೆ 20 ಮೈಲೇಜ್ ಬರುತ್ತೆ ಸರ್, ನೀಟ್ ವೆಹಿಕಲ್. ಡೀಸೆಲ್ ಅಲ್ವಾ? ಹೌದು ಸರ್, ಪಕ್ಕ ಡೀಸೆಲ್. 20 ಮೈಲ್ ಬರುತ್ತೆ ಆರಾಮಾಗಿ? ಆರಾಮಾಗಿ ಬರುತ್ತೆ ಸರ್. 20 ಸರ್ ಪ್ರೈಸ್? ಸರ್ ಇದು 4.85 ಕೋಟ್ ಮಾಡ್ತಾರೆ ಸರ್. ಹಾ ಸರ್, ಒಂದು 465 ಮಾಡ್ಕೊಡ್ತೀನಿ. 465 ಆಗುತ್ತೆ ಸರ್. ಸರ್ ಇನ್ನೂ ಪ್ರೈಸ್? ಒಂದು 460 ಮಾಡಿ ಸರ್. ಸರ್ ನೆಕ್ಸ್ಟ್ ಒಂದು ಗಾಡಿ ಇದೆ ಸರ್, ನಮ್ಮದು ದೊಡ್ಡ ಗಾಡಿ, ಮಹೇಂದ್ರ XUV500 ನೋಡ್ತಾ ಇದೀರಾ ಸರ್? ಹೌದು ಸರ್. 2016 AA10 ಟಾಪ್ ಎಂಡ್ ಸನ್ ರೂಪ್ ಇದೆ ಬನ್ನಿ ಸರ್. ನ್ಯೂ ಶೇಪ್? ನ್ಯೂ ಶೇಪ್ ಸರ್. ಓಕೆ ಸರ್, ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಸರ್. ಸರ್ ಫೀಚರ್ಸ್? ಫೀಚರ್ ನಿಮ್ಗೆ 6 ಏರ್ ಬ್ಯಾಗ್ ಬರುತ್ತೆ ಸರ್. 6 ಏರ್ ಬ್ಯಾಗ್, ABS, ಏರ್ ಬ್ಯಾಗ್, ಸನ್ರೂಫ್, ಇನ್ಬಿಲ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಎಸಿ, ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಇದೆ. ಓಕೆ, 82,000 ಓಡಿದೆ ಸರ್. ಸರ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮ್ಯಾಗ್ವಿಲ್ ಕೂಡ ಇದೆ ಸರ್. ಪ್ರೈಸ್? 11.5 ಹೇಳ ಸರ್. 11.5? ಹೌದು ಸರ್. ಓಕೆ ಸರ್, ಇನ್ನೊಂದು ಪ್ರೈಸ್? ಸರ್ ಒಂದು 5.5 ಒಂದು 10.75 ಮಾಡ್ಕೊಡ್ತೀವಿ. ಲೋನು? ಲೋನು ಸರ್. ಲೋನು ಒಂದು 8-9 ಲಕ್ಷ ಲೋನ್ ಆಗ್ಬಿಡು ಸರ್. ಲೋನ್ ಆಗ್ಬಿಡುತ್ತೆ ಆರಾಮಾಗಿ? ಹೌದು. ಓಕೆ ಸರ್, ವಾಕ್ಸ್ ವ್ಯಾಗನ್ ಮೆಂಟೋ ಸರ್, ಐಲ್ಯಾಂಡ್ ಡೀಸೆಲ್, 2019 ಮಾಡಲು ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್? ಹೌದು ಸರ್. ಸರ್ ಮ್ಯಾಗ್ವಿಲ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಟೈರ್ ಇದೆ, ಒಳ್ಳೆ ಮ್ಯಾಗ್ವಿಲ್ ಇದೆ ಸರ್, ಕಂಪನಿ ಮ್ಯಾಗ್ವಿಲ್. ಓಕೆ, ಫೀಚರ್ ಬಂದು ಎಲ್ಲ ಇದೆ ಸರ್ ನಿಮ್ಗೆ, ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೀಟ್ ಕವರ್. ಬರೀ 50,000 ಓಡಿದೆ ಸರ್ ಡೀಸೆಲ್ ಗಾಡಿ. ಬರೀ 50,000? 20 ಆರಾಮ ಮೈಲೇಜ್ ಬರುತ್ತೆ ಡೀಸೆಲ್ ವೆಹಿಕಲ್, 19 ಮಾಡಲು, ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್. ಸೊ ಪ್ರೈಸ್ ಸರ್? ಇದು 10.5 ಹೇಳ ಸರ್. ಓಕೆ, ಇನ್ನೊಂದು 20,000 ಕಡಿಮೆ ಸರ್, 10-30 ಮಾಡ್ಕೊಡ್ತೀನಿ ಸರ್. ಸರ್ ಹಾಗೆ ಲೋನ್ ಒಂದು ಹೇಳ್ಬಿಡಿ ಸರ್. ಲೋನ್ ಒಂದು 7-8 ಲಕ್ಷ ಲೋನ್ ಆಗುತ್ತೆ ಸರ್. ತುಂಬಾ ಬೇಡಿಕೆ ಇರೋ ವಿಟಾರ ಬ್ರೀಜ್ ಇದೆ ಸರ್, ಮಾರುತಿ ವಿಟಾರ ಬ್ರೀಜ್, 2020 ಮಾಡ್ಲು, ಸಿಂಗಲ್ ಓನರ್. 20 ಮಾಡ್ಲು? ಬರೀ 29,000 ಓಡಿದೆ ಸರ್. ಬರೀ 29,000? ಹೌದು ಸರ್. ಓಕೆ, ZDA ಸರ್. ಫೀಚರ್ ಬಂದು ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಒಳ್ಳೆ ಮ್ಯಾಗ್ವಿಲ್ ಇದೆ ಸರ್, ಕಂಪನಿ ಮ್ಯಾಗ್ವಿಲ್.
ಫೀಚರ್ಸ್ ಎಲ್ಲ ಇದೆ, ಒಳ್ಳೆ ಸೀಟ್ ಕವರ್, ಇನ್ಬಿಲ್ಟ್ ಸಿಸ್ಟಮ್, ಡ್ಯುಯಲ್ ಏರ್ಬ್ಯಾಗ್. ಬರೀ 29,000 ಓಡಿ ಸರ್ ಡೀಸೆಲ್ ವೆಹಿಕಲ್. ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಸರ್ ಗಾಡಿ? ಶೋರೂಮ್ ಮೇಂಟೈನ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 20 ಮಾಡಲ್ ಬೇಡಿಕೆ ಇರೋ ಗಾಡಿ, ಬ್ರೀಜಾ. ಡೀಸೆಲ್ ಮಾರುತಿಲ್ ಬರ್ತಲ್ಲ ಸರ್, ತುಂಬಾ ಬೇಡಿಕೆ ಇದೆ ಸರ್. ಹೌದು ಸರ್. ಹಾಗೆ ಪ್ರೈಸ್ ಸರ್? ಪ್ರೈಸ್ 10 ಲಕ್ಷ ಕೋಟ್ ಮಾಡ್ತೀವಿ ಸರ್. 10 ಲಕ್ಷ? ಹೌದು ಸರ್. ಓಕೆ, ಫೈನಲ್ ಟು ಫೈನಲ್ ಒಂದ 970 ಮಾಡ್ಕೊಡಮ್ಮ ಸರ್. 970 ಸರ್. ಇದಕ್ಕೂ ಲೋನು? ಲೋನ್ ಬಂದು ಇದು ಒಂದು 7-8 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬ್ಲಾಕ್ ಒಂದು BMW ಇದೆ ಸರ್. ಸರ್ X1 ಸೀರೀಸ್ ಸರ್, 2012 ಮಾಡಲು, ಟಾಪ್ ಅಂಡ್ ವೆಹಿಕಲ್, ಸನ್ ರೂಪ್ ಎಲ್ಲ ಇದೆ ಸರ್. ಟಾಪ್ ಅಂಡ್ ಸರ್ ಇದು? ಹೌದು ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಬಾಡಿ ಲೈನ್ ನೀಟ್ ಸರ್. ಶೋರೂಮ್ ಟೆಸ್ಟ್ ಇದೆ ವೆಹಿಕಲ್ ಎಲ್ಲ? ಹೌದು ಸರ್. 4 ಏರ್ಬ್ಯಾಗ್ ಇದೆ, ABS ಇದೆ, ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. 72,000 ನೋಡಿದೆ ಸರ್. ಹೌದು ಸರ್, ಸನ್ ರೂಪ್ ಇದೆ ಸರ್. ಓಕೆ, ಫುಲ್ಲಿ ಟಾಪ್ ಅಂಡ್? ಹೌದು ಸರ್. ಸರ್ ಹಾಗೆ ಪ್ರೈಸ್ ಸರ್? ಒಂದು 11.5 ಇದೆ ಸರ್. 11.5? ಹೌದು ಸರ್. ಓಕೆ, ಇನ್ನೊಂದು ಪ್ರೈಸ್ ಸರ್? ಸರ್ ಒಂದು 11 ಲಕ್ಷ ಮಾಡ್ಕೊಡ್ತೀನಿ ಸರ್. 11 ಗೆಲ್ಲ ಆಗುತ್ತಲ್ಲ? ಹೌದು ಸರ್, ಮಾಡ್ಕೊಡ್ತೀನಿ ಸರ್. ಸರ್ ಲೋನ್ ಇದಕ್ಕೆ? ಲೋನ್ ಇದು 7-8 ಲಕ್ಷ ಲೋನ್ ಆಗುತ್ತೆ ಸರ್. 7-8 ಲಕ್ಷ ಲೋನ್ ಆಗುತ್ತೆ? ಹೌದು ಸರ್. ಹೌದು ಸರ್. ಸರ್ ನೆಕ್ಸ್ಟ್ ಲಾಸ್ಟ್ ಒಂದು ಸರ್, ರೆನಾಲ್ಟ್ ಡಸ್ಟರ್ ಇದೆ ಸರ್, 2013 ಮಾಡಲು, RX-Z ಟಾಪ್ ಎಂಡ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಸರ್ ಇದು? ಹೌದು ಸರ್. ಸರ್ ಇದು ಮೈಲೇಜ್ ಸರ್? ಒಂದು 16 ಸಿಟಿ ಬರುತ್ತೆ ಸರ್. ಲಾಂಗ್ ಇನ್ನೊಂದು 8 ಕಿಲೋಮೀಟರ್ ಜಾಸ್ತಿ ಬರುತ್ತೆ, ಒಂದು 18 ಗಂಟೆ ಬರುತ್ತೆ ಲಾಂಗ್. ಫೀಚರ್ ಬಂದು ಡ್ಯುಯಲ್ ಏರ್ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್, ಒಳ್ಳೆ ಕಂಪ್ನಿ ಅಲೇವೆಲ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಸರ್ ಪ್ರೈಸ್ ಸರ್? ಒಂದು 5-25 ಇದೆ ಸರ್. 5-25? ಒಂದು 5 ಲಕ್ಷ ಕೊಟ್ಬಿಡ್ತೀವಿ ಸರ್. 5 ಗೆಲ್ಲ ಆಗುತ್ತೆ ಸರ್ ಲೋನ್ ಇದಕ್ಕೆ? ಸರ್ ಲೋನ್ ಒಂದು 4-5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ.